ನಮಸ್ಕಾರ ವೀಕ್ಷಕರೇ ಹೌದು ನಾಳೆ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಶನಿವಾರ ಹೌದು ಶ್ರೀ ಆಂಜನೇಯ ಸ್ವಾಮಿಯ ಕೃಪೆಯಿಂದಾಗಿ ಈ ಮೂರು ರಾಶಿಯವರ ಜೀವನವೇ ಬದಲಾಗಿ ಹೋಗುತ್ತಿದೆ ಹೌದು ಮುಟ್ಟಿದೆಲ್ಲ ಚಿನ್ನವಾದಂತೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡಿತಾ ಇದ್ದಾರೆ ಹಾಗಾಗಿದ್ದರೆ ಶ್ರೀ ಆಂಜನೇಯ ಸ್ವಾಮಿ ಕೃಪೆ ತೋರುತ್ತಿರುವ ಆ ಮೂರು ಅದೃಷ್ಟ ರಾಶಿಗಳು ಯಾವ್ಯಾವ ಅಂತ ಈ ಹುಡುಗರಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ ಈ ಹುಡುಗನ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚೆ ನೀವು ಶಾಸ್ತ್ರಗಳನ್ನು ಪುರಾಣಗಳನ್ನು ಮತ್ತು ಶ್ರೀ ಆಂಜನೇಯ ಸ್ವಾಮಿಯನ್ನು ನಂಬುವುದಾದರೆ ಮತ್ತು ಭಕ್ತರಾಗಿದ್ದರೆ ಈಗಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಓಂ ಆಂಜನೇಯ ಸ್ವಾಮಿ ಕೃಪೆ ಎಂದು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಕೆಳಗಡೆ ಕಾಣ್ತಾ ಇರುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಹೊಸ ವಿಡಿಯೋಸ್ಗಳ ಅಪ್ಡೇಟ್ಲಿಗಾಗಿ ಭಕ್ತರು ಬೆಲ್ಲೈಕನ್ನು ಒತ್ತಿದ ತಕ್ಷಣ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ನಿಮ್ಮ ಜೀವನದ ಏನಾದರೂ ಸಮಸ್ಯೆ ಇದ್ದರೆ ಕೇವಲ ಎರಡೇ ಎರಡು ದಿನಗಳಲ್ಲಿ ಶತ ಪರಿಹಾರವನ್ನು ಮಾಡಿಕೊಡ್ತಾರೆ ಒಂದಷ್ಟು ಪೂಜಾ ವಿಧಾನಗಳ ಪ್ರಕಾರ ಹಾಗಾಗಿ ಈ ನಂಬರ್ಗೆ ಒಮ್ಮೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ಳಿ ವೀಕ್ಷಕರ ಹೌದು ವೀಕ್ಷಕರೇ ನಾಳೆ ವಿಶೇಷವಾದ ದಿನ ಶ್ರೀ ಆಂಜನೇಯ ಸ್ವಾಮಿ ಹುಟ್ಟಿದ ದಿನ ಅಂತಲೇ ಕರೀತಾರೆ ಹೌದು ಶನಿವಾರ ಹೌದು ನಾಳೆ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಕು ಶನಿವಾರ ಹೌದು ಈ ದಿನದಿಂದ ಈ ಮೂರು ರಾಶಿಯವರ ಜೀವನವೇ ಬದಲಾಗಿ ಹೋಗುತ್ತಿದೆ ಹೌದು ಮುಟ್ಟಿದ್ದೆಲ್ಲ ಚಿನ್ನವಾದಂತೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ಆ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಅಡೆತಡೆ ಅನ್ನೋದು ಇವರ ಹತ್ರ ಸುಳಿಯುವುದಿಲ್ಲ ಮತ್ತು ಯಶಸ್ಸಿನ ಕಡೆ ಶ್ರೀ ಆಂಜನೇಯ ಸ್ವಾಮಿ ದಾರಿಯನ್ನು ಕೊಡ್ತಾನೆ ಮತ್ತು ಉದ್ಯೋಗ ಏನೇ ಮಾಡಿದ್ರೂ ಇವರಿಗೆ ಲಭಿಸ್ತಾ ಇರಲ್ಲ ಆದರೆ ಮುಂದಿನ ದಿನಗಳಲ್ಲಿ ಇವರು ಪರಿಶ್ರಮವನ್ನು ಪಡ್ತಾ ಇರೋದನ್ನು ನೋಡಿ ಶ್ರೀ ಆಂಜನೇಯ ಸ್ವಾಮಿ ಕೃಪೆಯಿಂದಾಗಿ ನಿಮಗೆ ಉದ್ಯೋಗದಲ್ಲಿ ಒಂದು ಉನ್ನತ ಸ್ಥಾನಕ್ಕೆ ಏರುವ ಸಾಧ್ಯತೆ ಇದೆ ಮತ್ತು ಉದ್ಯೋಗ ಅನ್ನೋದು ನಿಮಗೆ ದೊರೆಯಲಿದೆ ಮತ್ತು ಆರೋಗ್ಯದಲ್ಲಿ ಯಾವುದೇ ಆಸ್ಪತ್ರೆ ಯಾವುದೇ ದೇವಸ್ಥಾನವನ್ನು ಸುತ್ತಿದ್ರೂ ಕೂಡ ನಿಮ್ಮ ನಿಮ್ಮ ನೋವು ಮತ್ತು ನಿಮ್ಮ ಸಂಕಟ ಮತ್ತು ನಿಮ್ಮ ಆರೋಗ್ಯ ಅನ್ನೋದು ಚೇತರಿಕೆ ಕಂಡುಕೊತಾರಲ್ಲ ಆದರೆ ಆಂಜನೇಯ ಸ್ವಾಮಿಯ ದಿವ್ಯ ದೃಷ್ಟಿಯಿಂದಾಗಿ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗಿ ನೀವು ಸುಖ ಜೀವನವನ್ನು ಕಂಡುಕೊಳ್ತೀರಾ ಮತ್ತು ಆರೋಗ್ಯದಲ್ಲಿ ಒಂದು ಚೇತರಿಕೆಯನ್ನು ನೋಡ್ತೀರಾ ಮತ್ತು ಆರ್ಥಿಕ ಪರಿಸ್ಥಿತಿಲಿ ತುಂಬಾ ತೊಂದರೆ ತಾಪತ್ರೆಗಳನ್ನು ಅನುಭವಿಸುತ್ತಿರ್ತೀರಾ ಆದರೆ ಮುಂದಿನ ದಿನಗಳಲ್ಲಿ ಶ್ರೀ ಆಂಜನೇಯ ನೇಯ ಸ್ವಾಮಿಯ ಕೃಪೆಯಿಂದಾಗಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದಷ್ಟು ಚೇತರಿಕೆಯನ್ನು ಕಂಡುಕೊಳ್ತೀರಾ ಮತ್ತು ಯಾವುದಾದ್ರೂ ಕೋರ್ಟು ಕಚೇರಿ ಅನ್ನೋದರಲ್ಲಿ ತುಂಬಾ ಅಲಿಸ್ತಾ ಇದ್ದೀರಾ ಅಂದರೆ ಆ ಕೆಲಸಗಳು ನಿಮ್ಮ ಪರ ಆಗ್ತಾ ಇಲ್ಲ ಅನ್ನೋ ಸಮಸ್ಯೆ ಇದ್ರೂ ಕೂಡ ಆ ಎಲ್ಲ ಸಮಸ್ಯೆಗಳು ನಿಮ್ಮ ಪರ ಆಗುತ್ತವೆ ನೀವು ಯಶಸ್ಸಿನ ಕಡೆ ಸಾಗುತ್ತೀರಾ ಮತ್ತು ಕೊಟ್ಟಿರುವ ಹಣ ವಾಪಸ್ಸು ಬರ್ತಾ ಇಲ್ಲ ಅನ್ನೋ ಸಮಸ್ಯೆ ಇದ್ರೂ ಕೂಡ ನೀವು ಕೊಟ್ಟಿರುವ ಹಣ ವಾಪಸ್ಸು ನಿಮ್ಮ ಕೈಗೆ ಬಂದು ಸೇರಲಿದೆ ಮತ್ತು ಈ ಮೂರು ರಾಶಿಯವರು ಏನಾದರೂ ಒಂದು ಹೊಸ ಮನೆಯನ್ನು ತೆಗೆದುಕೊಳ್ತಾ ಇದ್ದೀರಿ ಅಂದರೆ ಇದು ಒಳ್ಳೆಯ ಸಮಯವಾಗಿದೆ ಮತ್ತು ಯಾವುದಾದ್ರೂ ಒಂದು ಹೊಸ ಮನೆಯನ್ನು ಕಟ್ಟಿಸ್ತಾ ಇದ್ದೀರಾ ಅಂದ್ರೂ ಕೂಡ ಇದು ಒಳ್ಳೆಯ ಸಮಯವಾಗಿದೆ ಸ್ನೇಹಿತರೆ ಇದೆಲ್ಲ ಲಭಿಸ್ತಾ ಇರುವ ಆ ಮೂರು ರಾಶಿಗಳು ಯಾವ್ಯಾವು ಅಂದರೆ ಮೊದಲಿಗೆ ಕುಂಭ ರಾಶಿ ಎರಡನೇದಾಗಿ ಸಿಂಹ ರಾಶಿ ಮೂರನೇದಾಗಿ ಕುಂಭ ರಾಶಿ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇವತ್ತಿನ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ಈಗಲೇ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಎಲ್ಲಿವರೆಗೂ ಓಡಿಯೋ ನೋಡೋದಕ್ಕೆ ಧನ್ಯವಾದಗಳು ಶುಭ ದಿನ